ಆತ್ಮೀಯರಾದ ರಾಘವೇಂದ್ರ ಹೆಗ್ಡೆಯವರ ಮರಳು ಚಿತ್ರಗಳನ್ನು ಆ ಒಂದು ಪ್ರದರ್ಶನವನ್ನು ಪ್ರಾರಂಭ ಮಾಡತಕ್ಕಂತಹ ಒಂದು ಅವಕಾಶ ನನಗೆ ತಪ್ಪಿ ಹೋಗಿತ್ತು. ಅವತ್ತು ಬರಬೇಕು ಅಂತ ಭಾಳ ಪ್ರೀತಿಯಿಂದ ಹೇಳಿದರು, ಬರಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ಬಂದು ಅವರು ಮಾಡಿರ್ತಕ್ಕಂಥ ಈ ಪೂರ್ತಿ ಪ್ರದರ್ಶನವನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಸಂತೋಷ ಅದು ಬಹಳ ಹೆಚ್ಚಾಗಿದ್ದಕ್ಕೆ ಇನ್ನೂ ಅನೇಕ ಕಾರಣಗಳಿದೆ. ಒಂದು, ನಮ್ಮೆಲ್ಲರಿಗ ಗೌರವಾನ್ವಿತರಾಗಿರ್ತಕ್ಕಂಥ ವಿಷ್ಣುಜಿ ಅವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಜಸ್ಟಿಸ್ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಈ ಒಂದು ಅವರ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಕಲಾ ನೈಪುಣ್ಯತೆಯನ್ನು ವೀಕ್ಷಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ದು ನಮಗೆ ತುಂಬ ಸಂತೋಷವಾಗಿದೆ. ಮರಳಲ್ಲಿ ಇಷ್ಟೊಂದು ರೀತಿಯ ಒಂದು ಚಿತ್ರಣಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಅನ್ನತಕ್ಕಂಥದ್ದು ನಮಗ್ಯಾರಿಗೂ ಊಹೆಗೂ ನಿಲ್ಕದಂತಹ ವಿಷಯ. ಭಾಳ ಸುಂದರವಾಗಿರ್ತಕ್ಕಂತಹ ಕಲಾಕೃತಿಗಳನ್ನು ಇದ್ರ ಮೂಲಕ ಅವರು ಮಾಡಿದ್ದಾರೆ. ಅದು ಭಾಳ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ಒಂದು ಕರೆ ಆಗಬೇಕು. ಅದನ್ನು ಕೇಳ್ತಾ ಇದ್ದೆ ಅವ್ರನ್ನ, ಇದು ಯಾವುದೇ ಒಂದು ಚಿತ್ರಕಲಾ ಪರಿಷತ್ತಲ್ಲಿ ಅದೊಂದು ವಿಷಯವಾಗಿ ಯಾರಿಗೂ ಕಲಿಸ್ತಾ ಇಲ್ವಾ, ಜನ ಅದ್ರ ಬಗ್ಗೆ ಹೆಚ್ಚಿನ ಇದಾಗ್ತಾ ಇಲ್ವ ಅಂತ. ನನಗಂತೂ ಅದು ಬಹಳ ಇಂಪಾರ್ಟೆಂಟು, ಬಹಳ ಮುಖ್ಯವಾಗಿ ಅದು ಬೇಕೇ ಬೇಕು. ಇಂತಹ ಕಲಾ ಮಾಧ್ಯಮಗಳ ಮೂಲಕ ಪರಿಸರಕ್ಕೆ ಹಾನಿಯಾಗದೇ ಇರತಕ್ಕಂಥ, ಜನಗಳಿಗೆ ಉಪಯೋಗದಾಗತ್ತ, ಬಹಳ ಅದೇ ಕಡಿಮೆ ಯಾವುದೇ ಒಂದು ವೆಚ್ಚ ಇಲ್ಲದೆ ಆಗ್ತಕ್ಕಂತಹ ಇಷ್ಟು ಈ ರೀತಿಯ ಒಂದು ಕಲೆ ಪ್ರೋತ್ಸಾಹಿಸಬೇಕಾಗಿದೆ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ರಾಘವೇಂದ್ರ ಹೆಗ್ಡೆಯವರ ಒಂದು, ಅವರು ಆ ಚಿತ್ರಗಳನ್ನು ವಿವರಿಸ್ತಾ ಇದ್ದಾಗ ಬಹುಶಃ ನಮ್ಮನ್ನು ಬೇರೆ ಒಂದು ಪಾರಮಾರ್ಥಿಕ ಲೋಕಕ್ಕೆ ಒಂದು ಅತ್ಯಂತ ಹೆಚ್ಚಿನ ಒಂದು ವಿಮರ್ಶಾತ್ಮಕ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದೆ, ಕೇಳ್ತಾ ಇದ್ದರೆ ನಮಗೆ ಯಾವುದೋ ಒಂದು ಎಲ್ಲೋ ಏನೋ ಒಂದು ದೊಡ್ಡ ಒಂದು ಜ್ಞಾನ ಲಾಭವಾಗ್ತಾ ಇದೆ ಅಂತ ರೀತಿಯಲ್ಲಿ ಹೇಳ್ತಾ ಇದ್ದರು. ಬಹುಶಃ ಆ ರೀತಿಯ ಒಂದು ಆಲೋಚನೆ ಇಟ್ಕೊಂಡು ಒಂದು ಕೃತಿಯನ್ನು ರಚಿಸಿದಾಗ ಅದಕ್ಕೆ ಹೆಚ್ಚು ಗೌರವ ಬರುತ್ತೆ, ಆ ಕೃತಿಗೂ ಕೂಡ ಒಳ್ಳೆಯ ಒಂದು ಬೆಲೆ ಬರುತ್ತೆ ಅನ್ನತಕ್ಕಂಥದ್ದನ್ನು ಹೇಳ್ತಾ ಅವರ ಕಲೆಗೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗಲಿ, ಭಗವಂತ ಅವ್ರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ ಅಂತ ಸಂದರ್ಭದಲ್ಲಿ ಹಾರೈಸಿ ತುಂಬ ಸಂತೋಷ ಆಗಿದೆ. ಒಂದೊಂದು ಕೃತಿನೂ ಕೂಡ ಇಟ್ ಈಸ್ ವರ್ತ್ ಪ್ರಿಸರ್ವಿಂಗ್ ಫಾರ್ ಫ್ಯೂಚರ್ ಜನ್ರೇಷನ್ಸ್. ಅಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲ ರೀತಿಯ ಶುಭವನ್ನು ಕೋರ್ತೇನೆ. ನಮಸ್ಕಾರ.